ಕಳೆದ ವಾರ ನಮ್ಮ ಕುಂಬಳಗಡ ಪೊಲೀಸ್ ಠಾಣೆಯಲ್ಲಿ ಭೋವಿ ಸಮಾಜದ ಮಹಿಳಾ ಅಧ್ಯಕ್ಷರು ಪದ್ಮಾ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಅದರಲ್ಲಿ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಆದ ತನಿಷಾ ಕುಪ್ಪಂದ ಅವರ ಮೇಲೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಮತ್ತೆ ಪ್ರತಾಪ್ ಅನ್ನೋರು ಕಾನ್ವರ್ಸೇಷನ್ ಮಾಡುವಾಗ ಅವ್ರನ್ನ ಭೋವಿ ಸಮಾಜಕ್ಕೆ ಅವಮಾನವಾಗದ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಮೇಲೆ ನಾವು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಪ್ರಸ್ತುತ ತನಿಖೆಯನ್ನು ನಮ್ಮ DSP ಮಾಗಡಿ ಪ್ರವೀಣ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಮಾಡಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೋಮೋಲಿ ಬಂದಿದ್ದ ವಿಡಿಯೋ ಕ್ಲಿಪ್ ಮತ್ತು ಬಿಗ್ ಬಾಸ್ ಅವ್ರಿಗೆ ನೋಟಿಸ್ ಕೊಟ್ಟು ಅದರಲ್ಲಿ ಆ್ಯಕ್ಚುಯಲ್ ವಿಡಿಯೋ ಕ್ಲಿಪ್ ಏನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ನಾವು ಪ್ರೊಸೆಸ್ ಇದ್ದೀವಿ. ಲೀಗಲಿ ಏನು ಪ್ರೊಸೀಜರ್ಸ್ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಕಾನೂನು ರೀತಿ ಕ್ರಮ ಏನಿದೆ ಅದನ್ನು ನಾವು ಕೈಗೊಳ್ತೀವಿ. ಅಲ್ಲಿ ಪ್ರೊಸೀಜರ್ಸ್ ಏನಿದೆ ನಾವು ಆಲ್ರೆಡಿ ಮಾಡಿದ್ದೀವಿ. ಅವರಿಂದ ಬರಬೇಕು ನೋಟಿಸ್ ಅವ್ರಿಗೆ ಕೊಟ್ಟಿದ್ದೀವಿ, ಬರಬೇಕು ಫುಟೇಜ್ ಬಂದ ಮೇಲೆ ಅದನ್ನು FSLಗೆ ಕಳಿಸಿ ಅದನ್ನ ವೆರಿಫೈ ಮಾಡಿಸ್ತೀವಿ. ಕಳೆದ ವಾರ ನಮ್ಮ ಕುಂಬಳಗಡ ಪೊಲೀಸ್ ಠಾಣೆಯಲ್ಲಿ ಭೋವಿ ಸಮಾಜದ ಮಹಿಳಾ ಅಧ್ಯಕ್ಷರು ಪದ್ಮಾ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಅದರಲ್ಲಿ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಆದ ತನಿಷಾ ಕುಪ್ಪಂದ ಅವರ ಮೇಲೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಮತ್ತೆ ಪ್ರತಾಪ್ ಅನ್ನೋರು ಕಾನ್ವರ್ಸೇಷನ್ ಮಾಡುವಾಗ ಅವ್ರನ್ನ ಭೋವಿ ಸಮಾಜಕ್ಕೆ ಅವಮಾನವಾಗದ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಮೇಲೆ ನಾವು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಪ್ರಸ್ತುತ ತನಿಖೆಯನ್ನು ನಮ್ಮ DSP ಮಾಗಡಿ ಪ್ರವೀಣ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಮಾಡಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೋಮೋಲಿ ಬಂದಿದ್ದ ವಿಡಿಯೋ ಕ್ಲಿಪ್ ಮತ್ತು ಬಿಗ್ ಬಾಸ್ ಅವ್ರಿಗೆ ನೋಟಿಸ್ ಕೊಟ್ಟು ಅದರಲ್ಲಿ ಆ್ಯಕ್ಚುಯಲ್ ವಿಡಿಯೋ ಕ್ಲಿಪ್ ಏನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ನಾವು ಪ್ರೊಸೆಸ್ಸಲ್ಲಿದ್ದೀವಿ. ಲೀಗಲಿ ಏನು ಪ್ರೊಸೀಜರ್ಸ್ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಕಾನೂನು ರೀತಿ ಕ್ರಮ ಏನಿದೆ ಅದನ್ನು ನಾವು ಕೈಗೊಳ್ತೀವಿ. ಅಲ್ಲಿ ಪ್ರೊಸೀಜರ್ಸ್ ಏನಿದೆ ನಾವು ಆಲ್ರೆಡಿ ಮಾಡಿದ್ದೀವಿ. ಅವರಿಂದ ಬರಬೇಕು ನೋಟಿಸ್ ಅವ್ರಿಗೆ ಕೊಟ್ಟಿದ್ದೀವಿ, ಬರಬೇಕು ಫುಟೇಜ್ ಬಂದ ಮೇಲೆ ಅದನ್ನು FSLಗೆ ಕಳಿಸಿ ಅದನ್ನು ವೆರಿಫೈ ಮಾಡಿಸ್ತೀವಿ. ಕಳೆದ ವಾರ ನಮ್ಮ ಕುಂಬಳಗಡ ಪೊಲೀಸ್ ಠಾಣೆಯಲ್ಲಿ ಭೋವಿ ಸಮಾಜದ ಮಹಿಳಾ ಅಧ್ಯಕ್ಷರು ಪದ್ಮಾ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಅದರಲ್ಲಿ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಆದ ತನಿಷಾ ಕುಪ್ಪಂದ ಅವರ ಮೇಲೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಮತ್ತೆ ಪ್ರತಾಪ್ ಅನ್ನೋರು ಕಾನ್ವರ್ಸೇಷನ್ ಮಾಡುವಾಗ ಅವ್ರನ್ನ ಭೋವಿ ಸಮಾಜಕ್ಕೆ ಅವಮಾನವಾಗದ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಮೇಲೆ ನಾವು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಪ್ರಸ್ತುತ ತನಿಖೆಯನ್ನು ನಮ್ಮ DSP ಮಾಗಡಿ ಪ್ರವೀಣ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಮಾಡಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೋಮೋಲಿ ಬಂದಿದ್ದ ವಿಡಿಯೋ ಕ್ಲಿಪ್ ಮತ್ತು ಬಿಗ್ ಬಾಸ್ ಅವ್ರಿಗೆ ನೋಟಿಸ್ ಕೊಟ್ಟು ಅದರಲ್ಲಿ ಆ್ಯಕ್ಚುಯಲ್ ವಿಡಿಯೋ ಕ್ಲಿಪ್ ಏನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ನಾವು ಪ್ರೊಸೆಸ್ಸಲ್ಲಿದ್ದೀವಿ. ಲೀಗಲಿ ಏನು ಪ್ರೊಸೀಜರ್ಸ್ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಕಾನೂನು ರೀತಿ ಕ್ರಮ ಏನಿದೆ ಅದನ್ನು ನಾವು ಕೈಗೊಳ್ತೀವಿ. ಅಲ್ಲಿ ಪ್ರೊಸೀಜರ್ಸ್ ಏನಿದೆ ನಾವು ಆಲ್ರೆಡಿ ಮಾಡಿದ್ದೀವಿ. ಅವರಿಂದ ಬರಬೇಕು ನೋಟಿಸ್ ಅವ್ರಿಗೆ ಕೊಟ್ಟಿದ್ದೀವಿ, ಬರಬೇಕು ಫುಟೇಜ್ ಬಂದ ಮೇಲೆ ಅದನ್ನು FSLಗೆ ಕಳಿಸಿ ಅದನ್ನು ವೆರಿಫೈ ಮಾಡಿಸ್ತೀವಿ. ಕಳೆದ ವಾರ ನಮ್ಮ ಕುಂಬಳಗಡ ಪೊಲೀಸ್ ಠಾಣೆಯಲ್ಲಿ ಭೋವಿ ಸಮಾಜದ ಮಹಿಳಾ ಅಧ್ಯಕ್ಷರು ಪದ್ಮಾ ಅವರು ಕೊಟ್ಟಿದ್ದ ಕಂಪ್ಲೇಂಟ್ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಅದರಲ್ಲಿ ಬಿಗ್ ಬಾಸ್ ಪಾರ್ಟಿಸಿಪೆಂಟ್ ಆದ ತನಿಷಾ ಕುಪ್ಪಂದ ಅವರ ಮೇಲೆ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಮತ್ತೆ ಪ್ರತಾಪ್ ಅನ್ನೋರು ಕಾನ್ವರ್ಸೇಷನ್ ಮಾಡುವಾಗ ಅವ್ರನ್ನ ಭೋವಿ ಸಮಾಜಕ್ಕೆ ಅವಮಾನವಾಗದ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಮೇಲೆ ನಾವು ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಪ್ರಸ್ತುತ ತನಿಖೆಯನ್ನು ನಮ್ಮ DSP ಮಾಗಡಿ ಪ್ರವೀಣ್ ಅವರು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ತನಿಖೆ ಮಾಡಿದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರೋಮೋಲಿ ಬಂದಿದ್ದ ವಿಡಿಯೋ ಕ್ಲಿಪ್ ಮತ್ತು ಬಿಗ್ ಬಾಸ್ ಅವ್ರಿಗೆ ನೋಟಿಸ್ ಕೊಟ್ಟು ಅದರಲ್ಲಿ ಆ್ಯಕ್ಚುಯಲ್ ವಿಡಿಯೋ ಕ್ಲಿಪ್ ಏನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ನಾವು ಪ್ರೊಸೆಸ್ಸಲ್ಲಿದ್ದೀವಿ. ಲೀಗಲಿ ಏನು ಪ್ರೊಸೀಜರ್ಸ್ ಇದೆ ಅದನ್ನು ನಾವು ಮಾಡ್ತಾಯಿದ್ದೀವಿ. ಕಾನೂನು ರೀತಿ ಕ್ರಮ ಏನಿದೆ ಅದನ್ನು ನಾವು ಕೈಗೊಳ್ತೀವಿ. ಅಲ್ಲಿ ಪ್ರೊಸೀಜರ್ಸ್ ಏನಿದೆ ನಾವು ಆಲ್ರೆಡಿ ಮಾಡಿದ್ದೀವಿ. ಅವರಿಂದ ಬರಬೇಕು ನೋಟಿಸ್ ಅವ್ರಿಗೆ ಕೊಟ್ಟಿದ್ದೀವಿ, ಬರಬೇಕು ಫುಟೇಜ್ ಬಂದ ಮೇಲೆ ಅದನ್ನು FSLಗೆ ಕಳಿಸಿ ಅದನ್ನು ವೆರಿಫೈ ಮಾಡಿಸ್ತೀವಿ.